ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮದು ರ್ಯಾಂಕಿಂಗ್ ಕೂಡ ಕಡಿಮೆ ಇರುತ್ತೆ, ಅದರ ನಿಮಗೆ ಟಾಪ್ ಲೈಸನ್ಸ್ ಸೀಟ್ನ ಹೆಂಗೆ ಪಡ್ಕೊಳ್ಳೋದು, ಏನೋ ಟ್ರಿಕ್ಸ್ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ನಮಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲೇ ಮೇನಾಗಿ ವಿದ್ಯಾರ್ಥಿಗಳಿಗೆ ಮೊದಲು ಒಂದ್ಬಿಟ್ಟು ನಿಮಗೆ ಟಾಪ್ ಕಾಲೇಜಸ್ ಅಂದರೆ ಯಾವುದು, ನಿಮಗೆ ಯಾವ ಕಾಲೇಜಸ್ ಸಿಗಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಒಂದು ಕನ್ಕ್ಲೂಷನ್ಗೆ ಬರಬೇಕು, ಅಥವಾ ಒಂದು ಲಿಸ್ಟನ್ನು ಮಾಡ್ಕೋಬೇಕು. ನಿಮಗೆ ಯಾವೆಲ್ಲ ಬ್ರ್ಯಾಂಚ್ಗಳು ಬೇಕು, ಯಾವೆಲ್ಲ ಕಾಲೇಜ್ಗಳಿಗೆ ಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂದರೆ ಕಾಲೇಜ್ ವೈಸ್ ಇರುತ್ತೆ, ಒಂದು ಕಾಲೇಜ್ಗಳಲ್ಲಿ ಟಾಪ್ ಕಾಲೇಜ್ಗಳಲ್ಲಿ ಯಾವುದೇ ಬ್ರ್ಯಾಂಚ್ ಸಿಕ್ಕಿದ್ರು ಸಾಕಪ್ಪ ಅಂತ ಇರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜಲ್ಲಿ ಈ ಬ್ರ್ಯಾಂಚೇ ಬೇಕು ಅಂತ ಇರುತ್ತೆ, ನಾನಾ ರೀಸನ್ಗಳು ಇರ್ತವೆ. ಅದನ್ನು ನೀವು ವಿದ್ಯಾರ್ಥಿಗಳು ಮೊದಲು ನೀವು ನೋಟಿಫೈ ಮಾಡ್ಕೊಳ್ಳಿ, ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಅಂತ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ನಂತರ ನಿಮಗೆ ಕಟ್ ಆಫ್ ಇದೆ ನೋಡಿ, ಕಟ್ ಆಫಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ಕಾಲೇಜ್ ವೈಸ್ ಯಾವ ರೀತಿ ಇದೆ, ಏನೇನಾಗುತ್ತೆ, ಯಾವ ಕ್ಯಾಟಗರಿಗೆ ಎಷ್ಟು ಸೀಟು, ಅದೇ ರೀತಿ ಎಷ್ಟು ಕಟ್ ಆಫ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅದನ್ನು ಕನ್ಕ್ಲೂಷನ್ ಮಾಡ್ಕೋಬೇಕು. ಇದು ನಿಮಗೆ ಫೈನಲ್ ರೌಂಡ್ ಕಟ್ ಆಫ್ ಆಗಿರೋ ಕಾರಣ ವಿದ್ಯಾರ್ಥಿಗಳಿಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅಂತ. ನಂತರ ಈ ಕಟ್ ಆಫ್ಗೆ ಬಂದಾಗ ವಿದ್ಯಾರ್ಥಿಗಳಿಗೆ ನಿಮಗೆ ನಿಮ್ಮದು ಸೀಟ್ ಸಿಗೋದನ್ನು ನೀವು ಮೇಜರ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಮಾಡ್ತಿರೋ ಅಥವಾ ನಿಮ್ಮ ರ್ಯಾಂಕಿಂಗ್ಗಿಂತ ಇನ್ನೂ ನಿಮ್ಮ ರ್ಯಾಂಕಿಂಗ್ಗಿಂತ ಇನ್ನೂ ಜಾಸ್ತಿ ರ್ಯಾಂಕ್ ಇದ್ದ ಕೂಡ ಸಿಗೋ ಕಾಲೇಜ್ಗಳು ಮಾಡ್ತಿರೋ ಅಥವಾ ಟಾಪ್ ಕಾಲೇಜಸ್ ಮಾಡ್ತಾರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಅನಿಸಿಕೆ ಏನಂದರೆ ವಿದ್ಯಾರ್ಥಿಗಳಿಗೆ ನೀವು ಯಾವ ಕಾಲೇಜಸ್ ಬೇಕು ಅದನ್ನು ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗ್ 40,000 ಅಂದರೆ 40,000 ಒಳಗಿರೋ ಕಾಲೇಜ್ಗಳನ್ನ ಮಾತ್ರ ಮಾಡಬೇಕು ಅಂತ ಏನಿಲ್ಲ, 40,000 ಮೇಲಿದ್ರು ಕೂಡ ಮಾಡ್ಬೋದು. ಯಾಕಂದರೆ 40,000 ಒಳಗೆ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಮ ಕಟ್ ಆಫು ಕೂಡ ನಿಮ್ಮದು ರ್ಯಾಂಕಿಂಗ್ ಅನುಗುಣವಾಗಿ ನೀವು ಆಪ್ಷನಿಟಿ ಬಂದಿದ್ರು ಕೂಡ ಅನುಗುಣವಾಗಿ ನಿಮಗೆ ಕಾಲೇಜಸ್ ಸಿಗೋದು ಸಿಗದೇ ಇರ್ಬೋದು. ಅದು ಕೇಳ್ಬೋದು ಕಾಲೇಜಸ್ ಸಿಗ್ದವ್ರು ಏನು ಮಾಡ್ಬೋದು ಅಂತ. ಕಾಲೇಜಸ್ ಸಿಗ್ದಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಕೋಬೋದು, ನೋಡಿ ಬರೀ. ಬಟ್ ನಿಮಗೆ ಫೈನಲ್ ರೌಂಡ್ವರೆಗೂ ನಿಮಗೆ 3 ರೌಂಡ್ ಇರೋ ಕಾರಣ ಆ 3 ರೌಂಡ್ ನೀವು ಸೀಟನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ಟಾಪ್ ಕಾಲೇಜಸ್ನ ಪ್ರಿಫರೆನ್ಸ್ ಮಾಡ್ಬೇಕಂದ್ರೆ ಹೇಗಂದ್ರೆ, ಒಂದು ನಾನು ಹೇಳ್ದಂಗೆ ಲಿಸ್ಟ್ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್, ಈಗ BMS ಕಾಲೇಜ್ ಅನ್ನು ಕಾಣ್ತೀನಿ, ಇದು ಒನ್ ಆಫ್ ದ ಟಾಪ್ ಕಾಲೇಜು. BMS ಕಾಲೇಜಲ್ಲಿ ನಿಮಗೆ ನೋಡೋದಾದ್ರೆ ಝೂಮ್ ಮಾಡಿ ನೋಡ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ. 3B ರೂರಲ್ ಬಂದ್ಬಿಟ್ಟು 81,000 ಇದೆ, 3B ಜನರಲ್ ಬಂದ್ಬಿಟ್ಟು 77,000 ಇದೆ, 3A ರೂರಲ್ ಬಂದ್ಬಿಟ್ಟು 93,000 ಇದೆ, 3A ಜನರಲ್ ಬಂದ್ಬಿಟ್ಟು 75,000 ಇದೆ. ಝೂಮ್ ಮಾಡ್ತೀನಿ ಮತ್ತೆ. 2B ಜನರಲ್ ಬಂದ್ಬಿಟ್ಟು 126,000 ಇದೆ. ಇದು ಬಂದ್ಬಿಟ್ಟು ಯಾವ ಬ್ರ್ಯಾಂಚಿಗೆ ಅಂದರೆ ನಿಮಗೆ ನೋಡೋದಾದ್ರೆ ಸಿವಿಲ್ ಬ್ರ್ಯಾಂಚಿಗೆ ಅಷ್ಟಿದೆ. ನಂತರ ಎಲೆಕ್ಟ್ರಾನಿಕ್ಸಿಗೆ ನೋಡೋದಾದ್ರೆ 5,000, 4,000, 18,000 ಈ ರೀತಿ ಡಿಮ್ಯಾಂಡ್ ಇದೆ. ಎಲೆಕ್ಟ್ರಿಕಲ್ ಕೂಡ 48,000 ಇದೆ, 36,000 ಇದೆ, 74,000 ಇದೆ 2B ರೂರಲ್ಲು. ಅದು ರೂರಲ್ ಸರ್ಟಿಫಿಕೇಟ್ ಇರೋ ಕಾರಣ ಅಲ್ಲಿ ಜನರಲ್ ಮೆಡ್ ಬರೀ 17,000, SC ಅವರಿಗೆ 72,000, 91,000, ST ಜನರಲ್ 24,000, ST ರೂರಲ್ 42,000. ಬಟ್ ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿದ್ರೆ 1,00,000 ಇದೆ, 74,000 ಇದೆ, 49,000 ಇದೆ, 42, 59, 70, 1,31,000 ಇದೆ, 83,000 ಇದೆ. ಈ ರೀತಿ ನಮಗೆ ಕ್ಯಾಟಗರಿ ಮಾಡಿದ್ದಾರೆ. ಬಟ್ SC ST ಅವರಿಗೆ ರಿಸರ್ವೇಷನ್ ಕಾರಣ ಸ್ವಲ್ಪ ಅವರಿಗೆ ಒಳ್ಳೆ ಕಾಲೇಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜನರಲ್ ಮೆರಿಟ್ ಅವರಿಗೆ ಸ್ವಲ್ಪ ರ್ಯಾಂಕಿಂಗ್ ಚೆನ್ನಾಗಿರಬೇಕಾಗುತ್ತೆ. ಆದರೂ ಕೂಡ ನೀವು ಈಗ ನಿಮಗೆ BMS ಕಾಲೇಜ್ ಬೇಕು ಅಂದರೆ ನಿಮಗೆ ಸಿವಿಲ್ ಬೇಕು ಅಂದರೆ ನಿಮಗೆ ರ್ಯಾಂಕಿಂಗ್ ನೋಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ 70,000, 80,000 ಇದ್ರೂ ಕೂಡ ಕೆಲವೊಂದು ಕ್ಯಾಟಗರಿಗೆ ಸೀಟ್ ಸಿಗ್ತದೆ. ಆ ರೀತಿ ನೀವು ಜಸ್ಟ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಟಾಪ್ ಕಾಲೇಜ್ ಸಿಗಬೇಕಂತ. ಈ ರೀತಿ ಒಂದು ಆಪ್ಷನ್ ಮಾಡ್ಕೋಬೋದು. ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಎಲೆಕ್ಟ್ರಿಕಲ್ ಬೇಕಾಗಿರುತ್ತೆ. ಇಲ್ಲಿ ನೋಡಿ BMS ಕಾಲೇಜ್ ನೋಡಿ, ಎಲೆಕ್ಟ್ರಿಕಲ್ ಬೇಕಾಗಿರುತ್ತೆ. ನಿಮ್ದು 2A ಅನ್ಕೋತೀನಿ, ನಿಮ್ಮ 2A ಕ್ಯಾಟಗರಿ ಇರುತ್ತೆ. ನಿಮ್ಮದು BMS ಕಾಲೇಜ್ ಎಲೆಕ್ಟ್ರಿಕಲ್ ಬರಬೇಕಾಗುತ್ತೆ. 24,000 ನಿಮ್ದು ಕಟ್ ಆಫ್ ಅಷ್ಟು ಇರೋದಿಲ್ಲ, ನಿಮ್ಗೆ ಎಲೆಕ್ಟ್ರಿಕಲೇ ಬೇಕು. ಅಗೇನ್ ಮಾಡ್ಬೇಕಂದ್ರೆ ಸಿವಿಲ್ ಬ್ರ್ಯಾಂಚ್ ಇದೆ ನೋಡಿ, ಅದು 1 ಲಕ್ಷದ ಮೇಲಿದೆ. ಸಿವಿಲ್ ಬ್ರ್ಯಾಂಚ್ಗೆ ಅಡ್ಮಿಷನ್ ಆಗ್ಬೋದು. ಅಡ್ಮಿಷನ್ ಆದ ನಂತರ ನೀವು ಫಸ್ಟ್ ಇಯರ್ಗೆ ನಿಮಗೆ ಕಂಡೀಷನ್ಗಳಿರ್ತವೆ, ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಬ್ರಾಂಚ್ ಚೇಂಜ್ ಮಾಡ್ಕೋಬೋದು. ಅಂದರೆ ನೀವು ಮತ್ತೆ ಎಲೆಕ್ಟ್ರಿಕಲ್ಗೆ ಹೋಗ್ಬೋದು. ಫಸ್ಟ್ ಇಯರ್ ಬಂದ್ಬಿಟ್ಟು ಬೇಸಿಕ್ ಇರೋ ಕಾರಣ ಯಾವ ಬ್ರಾಂಚ್ ಇದ್ರೂ ಕೂಡ ಸೇಮ್ ಆಗಿರುತ್ತೆ. ಹೇಗೆ ಬ್ರಾಂಚ್ ಚೇಂಜ್ ಮಾಡೋದು ಅಂದರೆ ಅದಕ್ಕೊಂದು ಕಂಡೀಷನ್ಗಳಿರ್ತವೆ, ಏನಂದರೆ ಇಷ್ಟು ಸ್ಕ್ವೇರ್ ಮಾಡಿರಬೇಕು, ಈ ರೀತಿ ಸೀಟ್ ಇರಬೇಕು ಅಂತ ಆ ಕಂಡೀಷನ್ ಇರುತ್ತೆ. ಅದನ್ನು ಕೂಡ ಬ್ಲೀಚ್ ಮಾಡ್ಬೋದು. ಈ ರೀತಿ ನಿಮಗೆ ಒಂದು ಟಾಪ್ ಕಾಲೇಜ್ನ ಪ್ರಿಫರೆನ್ಸ್ ಮಾಡ್ಬೋದು. ಮೇಯ್ನಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಡಿಪೆಂಡ್ ಆಗುತ್ತೆ. ಮೇಯ್ನಾಗಿ ನೀವು ನೋಡ್ಬೋದು ಆರ್ವಿ ಕಾಲೇಜು ದೊಡ್ಡ ಕಾಲೇಜು, ಟಾಪ್ ಕಾಲೇಜು. ನೀವು ಬಿಲೀವ್ ಮಾಡ್ತಿರಲಿಲ್ಲ ನೋಡಿ, ಕಟ್ ಆಫ್ ಕಳೆದ ವರ್ಷದ ಕಟ್ ಆಫ್ ನೋಡೋದಾದ್ರೆ ಯಾವ್ದಪ್ಪ ಇದು 1 ಲಕ್ಷ, ಎಷ್ಟು ಜನರಲ್ಗೆ 1 ಲಕ್ಷ ತರ್ಡ್ ರೌಂಡಿಗೆ ಬಂದಿದೆ, ಯಾವ ಯಾವ ಕೆಮಿಕಲ್ ಇಂಜಿನಿಯರಿಂಗ್ 1 ಲಕ್ಷ ಬಂದಿದೆ. ನೀವು ನೀವು ಬಿಲೀವ್ ಮಾಡ್ತೀರಾ? ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಜನರಲ್ಲು 1 ಲಕ್ಷ ಬಂದಿದೆ, ಯಾವುದೊಂದು ಕೋರ್ಸು, ಎಷ್ಟು ಜನ ಕೆಮಿಕಲ್ ಇಂಜಿನಿಯರಿಂಗ್ ನೋಡಿ. ಇಲ್ಲಿ ಇದು 1,30,000 ಇದೆ, ಯಾವ ಕೋರ್ಸ್ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್, 2A ಕನ್ನಡ ಮೀಡಿಯಂ ಅವರು. ಈ ರೀತಿ ನಿಮಗೆ ನಿಮ್ಮ ಕ್ಯಾಟಗರಿ ವೈಸ್ ಅದೇ ರೀತಿ ನಿಮ್ಮದು ಕನ್ನಡ ಮೀಡಿಯಂ ಊರಲ್ಲೂ ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ನೀವು ಅನ್ಬೋದು 1 ಲಕ್ಷ ಇದ್ರೂ ಕೂಡ ಹಿಂಗೆ ಟಾಪ್ ಕಾಲೇಜ್ ಸಿಗ್ತಾವೆ ಅಂತ ನೀವು ಕೇಳಿದ್ರೆ, ಈ ರೀತಿ ನಿಮಗೆ ಕ್ರೈಟೀರಿಯಾ ವರ್ಕ್ ಆಗುತ್ತೆ. ನಿಮ್ದು ರಿಸರ್ವೇಷನ್ ಹೇಗಿದೆ, ನೀವು ಯಾವ ಕಾಲೇಜಸ್ ಅಪ್ಲೈ ಮಾಡ್ತೀರಾ, ಯಾವ ಬ್ರ್ಯಾಂಚ್ ಕೂಡ ಅಪ್ಲೈ ಮಾಡ್ತೀರಾ, ಇವೆಲ್ಲ ಕ್ರೈಟೀರಿಯಾಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತವೆ, ಇದನ್ನು ನೋಡ್ಬೋದು. ಅದರಲ್ಲಿ ಅದರ ಆರ್ವಿ ಕಾಲೇಜ್ ನೋಡಿ, ನೀವು ಇನ್ಫಾರ್ಮೇಷನ್ ಸೈನ್ಸ್ ಬೇಕಂದ್ರೆ ನಿಮಗೆ 900, 1,700, 2A ಅವರಿಗೆ 5,000, SC ಅವರಿಗೆ
4,346 ಎಷ್ಟೇ ಎಸ್ ಸಿ ರೂರಲ್ಗೆ 18,000 ಸಿಗೈದೆ ಅದೃಷ್ಟ ಅಂತ ಹೇಳ್ಬೋದು. ಎಸ್ ಸಿ ಜನರಲ್ಲೂ 7,000. ಅದರಲ್ಲಿ ನೋಡಿ 3A 850 ಅಷ್ಟೇ, 3B 1,039, ಕಡಗರ್ ಬಂದ್ಬಿಟ್ಟು 948. ಯಾಕಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಬಂದ್ಬಿಟ್ಟು ಎವಿ ಡಿಮ್ಯಾಂಡ್ ಇರೋ ಕಾರಣ ಆರ್ವಿ ಕಾಲೇಜಲ್ಲಿ ಈ ರೀತಿ ಕಟ್ ಆಫ್ ಕೂಡ ಜಾಸ್ತಿ ಇದೆ. ಬಟ್ ಕೆಮಿಕಲ್ಲು ಸಿವಿಲು ಎಲ್ಲ ಕಟ್ ಆಫ್ 1,000 ಮೇಲೆ ಇದೆ. 1,000 ಮೇಲೆ ಒಂದು ಕೆಟಗರಿ, ಒಂದು ಕೆಟಗರಿ 30,000, 70,000, 50,000 ಇದೆ. ಈ ರೀತಿ ನಿಮಗೆ ನೀವು ಏನನ್ನ ಚೂಸ್ ಮಾಡ್ತಾರೆ, ಯಾವ ಬ್ರಾಂಚ್ ಚೂಸ್ ಮಾಡ್ತೀರಾ, ಯಾವುದು ಕ್ಯಾಟಗರಿ ಇರುತ್ತೆ ನಿಮ್ಮದು, ರೂರಲ್ ಕನ್ನಡ ಮೀಡಿಯಂ ಇದೆಯಾ, ಇಷ್ಟೆಲ್ಲ ಕ್ರೆಡಿಟ್ಗಳು ಕೂಡ ಇದಕ್ಕೆ ಕ್ರೆಡಿಟ್ಗಳು ಕೂಡ ಇರ್ತವೆ. ಇವತ್ತಿನ ನೋಡಿದ್ರೆ ನಿಮಗೆ ಎಷ್ಟು ಐಡಿಯಾ ಬಂತು ಅಂದ್ಕೊಳ್ತೀನಿ. ಇದು ಇವತ್ತಿನ ವಿಡಿಯೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್, ಎಲ್ಲ ವಿದ್ಯಾರ್ಥಿಗಳಿಗೆ.